ಗೆಸ್ ಮಾಡಿದ್ದೆ. ಅದು ಸತ್ಯನೇ ಆಗಿದೆ. ಕೊನೆಗೂ ನನ್ನ ಲಕ್ಷ್ಮಿ ಹೆಸರಿಗೆ ಕೈ ಹಾಕ್ಬಿಟ್ಟೆ ಅಲ್ಲ. ನಿನ್ನಿಂದ ಇಂಥ ಕೆಲಸ ಬಿಟ್ಟು ಬೇರೆ ಏನನ್ನೂ ನಿರೀಕ್ಷೆ ಮಾಡೋಕ್ಕಾಗಲ್ಲ ಬಿಡು. ನಮಸ್ತೆಪ್ಪ, ಚೆನ್ನಾಗಿದ್ದೀರಾ? ದಯೆಯಿಂದ ಚೆನ್ನಾಗಿದ್ದೀರಾ? ಅಂತೂ ನೀವು ಆಫೀಸಿಗೆ ಬಂದ್ರೆ ಅದೇ ಸಂತೋಷ. ಇವಾಗ ನಮ್ಮ ಆಫೀಸ್ಗೆ ಹೊಸ ಕಳೆನೇ ಬರ್ತದೆ ಸರ್. ರಮಣ, ನೀನು ನನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ಏನು ಹೇಳಬೇಕು ಅಂತಲೇ ಅರ್ಥ ಆಗ್ತಿಲ್ಲ. ಆದರೆ ನಾನಿವಾಗ ನಿಮ್ಮ ಬಾಸ್ ಅಲ್ಲ. ನಿಮ್ಮ ಹೊಸ ಬಾಸು ಕಾರ್ ರಿಪೇರಿ ಕೊಟ್ಟಿದ್ರು, ಅದನ್ನು ಡೆಲಿವರಿ ಕೊಡೋಕೆ ಬಂದಿದ್ದೀನಿ. ಸರ್ ಏನು ಹೇಳ್ತಾ ಇದ್ದೀರಾ ಸರ್? ನೀವು ಈ ಸ್ಥಿತಿಗೆ ಹೇಗೆ ಬಂದರೆ? ಮನುಷ್ಯ ಅಂದಮೇಲೆ ಎಲ್ಲ ಅನುಭವಿಸಲೇಬೇಕು. ನಮ್ಮ ಮನೇಲಿ ಏನೇನು ಬರ್ತಿದ್ಯೋ ಅದೆಲ್ಲ ಆಗಲೇಬೇಕು. ನನ್ನ ಸ್ಥಿತಿಗೆ ನಾನೇ ಬೇಜಾರು ಮಾಡ್ಕೋತಿಲ್ಲ, ನೀನು ಯಾಕೆ ನೋಡ್ಕೊತೀಯ? ಎಲ್ಲ ಭಗವಂತ ನೋಡ್ಕೋತಾನೆ. ಏನು ನೋಡ್ಕೋತಾನೆ ಗೊತ್ತಿಲ್ಲ ಸರ್. ಕೆಲವರಿಗೆ ಮನಸ್ಸೇ ಇಲ್ಲ ಅಂದರೆ ಅನಿವಾರ್ಯ ಆಗಿ ಭಾಷಣ ಬಗ್ಗೆ ನಮಸ್ಕಾರ ಮಾಡಬೇಕಾಗುತ್ತೆ. राघव सर, एलू यार हे नमस्कार माड्तिदारे? ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ, ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕಣವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗದ, ನೀವು ಮಾಡ್ಕೊಂಡ್ರೆ. ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೇ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು, ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ಬರನ್ನ ಕಳಿಸಿದ್ಯಲ್ಲ ಅವನೇ ಕಳಿಸು ಚೆನ್ನಾಗಿ ಓಡಿಸ್ತಾನೆ ಅವನು ಮೊನ್ನೆನಾ ಹಾ ಶಿವು ಇರಬೇಕು ಹಾ ಅವನೇ ಅಯ್ಯೋ ನೆನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ